ಇನ್ನು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಮೇಲೆ ಲೋಕಾಯುಕ್ತ ದಾಳಿ ನಡೆಯತಲ್ಲ ಮಾಡಾಳ್ ಪ್ರಶಾಂತ್ ಮೇಲಿನ ಲೋಕಾಯುಕ್ತ ದಾಳಿಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಏನಿದು ಮೇಜರ್ ಟ್ವಿಸ್ಟ್ ಹಾಗಾದ್ರೆ ಇಂಥ ಪ್ರಕರಣಗಳಲ್ಲಿ ಹಲವಾರು ಟ್ವಿಸ್ಟ್ ಗಳು ಸಿಗ್ತಾ ಇರ್ತವೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೇರೆ ಎಲ್ಲೂ ಕೂಡ ಇದರ ಮಾಹಿತಿ ನಿಮಗೆ ಸಿಗೋದಿಲ್ಲ ಪವರ್ ಟಿವಿ ಯಾವುದೇ ಸುದ್ದಿಯನ್ನು ಬಿತ್ತರಿಸಿದ್ರು ಕೂಡ ಅದರ ಆಳಕ್ಕೆ ಇಳಿದು ಸುದ್ದಿಯ ನೀರ್ತಾ ಹೋಗುತ್ತೆ ನಿಜಕ್ಕೂ ಲೋಕಾಯುಕ್ತ ದಾಳಿ ಹಿಂದಿನ ಉದ್ದೇಶ ಏನು ಹಾಗಾದ್ರೆ ದಾಳಿಗೂ ಮೊದಲೇ ಹಲವು ದಿನಗಳ ಪ್ಲಾನಿಂಗ್ ನಡೆದಿತ್ತ ಇಬ್ರು ಐಪಿಎಸ್ ಅಧಿಕಾರಿಗಳ ನಡುವಿನ ಆಂತರಿಕ ಸಂಘರ್ಷವೇ ಇದಕ್ಕೆ ಕಾರಣವಾಯಿತಾ ನೆನೆ ಮಾಡಾಳ್ ಪ್ರಶಾಂತ್ ಮೇಲಿನ ದಾಳಿ ವೇಳೆ ಒಂದು ದಾಖಲೆ ನಾಶ ಆಗಿದೆ ಒಂದು ಶೀಟ್ ದಾಖಲೆ ಅಧಿಕಾರಿಗಳ ಕೈಗೆ ಸಿಗದೇ ಇರೋ ರೀತಿ ಪ್ರಶಾಂತ್ ಮಾಡಾಳ್ ಅವರೇ ನುಂಗಿ ಬಿಟ್ರ ಅಂತ ಆ ಶೀಟ್ ನಲ್ಲಿ ಒಬ್ಬ ಐಪಿಎಸ್ ಅಧಿಕಾರಿ ಹೆಸರು ಬರೆದು ಅದರ ಮುಂದೆ 40 ಲಕ್ಷ ಅಂತ ಬರೆಯಲಾಗಿತ್ತು ಮಾಡಾಳ್ ಪ್ರಶಾಂತ್ ಗೆ ಆತ್ಮೀಯರಾಗಿದ್ದಾರೆ ಐಪಿಎಸ್ ಅಧಿಕಾರಿ ಅಂತ ಹೇಳಲಾಗ್ತಾ ಇದೆ ಆ ದಾಖಲೆಯ ತನಿಖೆಗೆ ಲೋಕಾಯುಕ್ತ ಅಧಿಕಾರಿಗಳು ಸದ್ಯ ಮುಂದಾಗಿದ್ದಾರೆ ಶೀಘ್ರದಲ್ಲೇ ಲೋಕಾಯುಕ್ತ ಅಧಿಕಾರಿಗಳಿಂದ ಐಪಿಎಸ್ ಅಧಿಕಾರಿಯನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಈ ಸಂಬಂಧ ಎಲ್ಲ ದಾಖಲೆಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಇದು ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಅದೆಲ್ಲ ಸರಿ ಇಷ್ಟಕ್ಕೂ ಐಪಿಎಸ್ ಅಧಿಕಾರಿ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಯಿತು ಹಾಗಾದ್ರೆ ಎಸಿಎಬಿ ಅಲ್ಲಿದ್ದ ಹಿರಿಯ ಐಪಿಎಸ್ ಅಧಿಕಾರಿ ಯುವ ಐಪಿಎಸ್ ಆಫೀಸರ್ ಮಧ್ಯೆ ಆಂತರಿಕ ಸಂಘರ್ಷ ನಡೆಯತಾ ಇದೆ ಯುವ ಐಪಿಎಸ್ ಅಧಿಕಾರಿ ಮಾಡಾಳ್ ಪ್ರಶಾಂತ್ ನಂಟು ತಿಳ್ಕೊಂಡೆ ಕಾರ್ಯಾಚರಣೆ ನಡೆಸ್ತಾ ಲೋಕಾಯುಕ್ತ ಮಾಡಾಳ್ ಪ್ರಶಾಂತ್ ದಾಳಿ ಮೂಲಕ ಐಪಿಎಸ್ ಅಧಿಕಾರಿಯನ್ನ ಹಣಿಯೋದಕ್ಕೆ ಯತ್ನಿಸಲಾಯಿತು ಕಳೆದ 4 ವರ್ಷಗಳಿಂದ ಮಾಡಾಳ್ ಕುಟುಂಬದ ಜೊತೆ ಐಪಿಎಸ್ ಅಧಿಕಾರಿಯ ಉತ್ತಮ ಬಾಂಧವ್ಯ ಇದೆ ಇದನ್ನೇ ಬಳಸಿಕೊಂಡು ವ್ಯವಸ್ಥಿತವಾಗಿ ಲೋಕಾಯುಕ್ತ ಕಾರ್ಯಾಚರಣೆ ನಡೆಸಿದ್ಯಾ ಅನ್ನುವಂತ ಪ್ರಶ್ನೆ ಇದೆ ಆ ಯುವ ಐಪಿಎಸ್ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಶೀಘ್ರದಲ್ಲೇ ವಿಚಾರಣೆ ನಡೆಸಲಾಗುತ್ತಾ 40 ಲಕ್ಷ ರೂಪಾಯಿ ಹಣದ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿ ತಗ್ಲಾಕೊಳ್ತಾರಾ ಪ್ರಭಾವವನ್ನ ಬಳಸಿ ತಮ್ಮ ವಿರುದ್ಧದ ದಾಖಲೆಯನ್ನು ನಾಶಪಡಿಸೋದಕ್ಕೆ ಆ ಐಪಿಎಸ್ ಆಫೀಸರ್ ಪ್ರಯತ್ನಿಸಿದ್ರ ಇಬ್ಬರು ಐಪಿಎಸ್ ಅಧಿಕಾರಿಗಳ ನಡುವಿನ ಈ ವೈಯಕ್ತಿಕ ಜಟಾಪಟಿನೇ ಈ ದಾಳಿಗೆ ಕಾರಣವಾಯಿತ ಕುತೂಹಲ ಮೂಡಿಸ್ತಾ ಇದೆ ಮಾಡಾಳ್ ಪ್ರಶಾಂತ್ ಮೇಲಿನ ಈ ಲೋಕಾಯುಕ್ತ ದಾಳಿ ಎಸ್ ಇದರ ಬಗ್ಗೆ ಇನ್ನೊಂದಷ್ಟು ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಹಲವು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಈ ಲೋಕಾಯುಕ್ತ ದಾಳಿ ಪ್ರತಿ ಸಲ ಅಥವಾ ಪ್ರತಿ ದಾಳಿಗಳು ಆದಾಗ ಏನಾದರೂ ಹಿಂದೆ ಯಾರೊಬ್ಬರು ಮಾಹಿತಿ ಕೊಟ್ಟಿರ್ತಾರೆ ಯಾವುದೇ ಮಾಹಿತಿ ಇಲ್ಲದೆ ಲೋಕಾಯುಕ್ತ ದಾಳಿ ನಡೆಯೋದಿಲ್ಲ ಒಂದು ಪ್ರಾಪರ್ ಮಾಹಿತಿ ಇಟ್ಕೊಂಡು ದಾಳಿ ನಡೆಸ್ತಾರೆ ಪ್ಲಾನ್ ಮಾಡಿ ಬಹುತೇಕ ದಾಳಿಗಳು ಬೆಳಗಿನ ಜಾವನೇ ನಡೆಯುತ್ತೆ ಸೋ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಾಡಾಳ್ ಪ್ರಶಾಂತ್ ಏನಿದ್ದಾರೆ ಈತನ ಮೇಲೆ ನಡೆದಿರುವಂತ ಲೋಕಾಯುಕ್ತ ದಾಳಿಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇದರಲ್ಲಿ ಐಪಿಎಸ್ ಅಧಿಕಾರಿಗಳ ಹೆಸರು ಅಂದ್ರೆ ಇಬ್ಬರು ಐಪಿಎಸ್ ಅಧಿಕಾರಿಗಳ ಹೆಸರು ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿ ಇನ್ನೊಬ್ಬ ಯುವ ಐಪಿಎಸ್ ಅಧಿಕಾರಿ ಯಾರು ಇರಬಹುದು ಐಪಿಎಸ್ ಅಧಿಕಾರಿ ಏನು ವಿಚಾರ ಇದು ಈ ಟ್ವಿಸ್ಟ್ ಗೆ ಏನು ಕಾರಣ ಹೌದು ಸಿಂಧೂರ ಪ್ರತಿಯೊಂದು ಬೆಳವಣಿಗೆಗಳು ಆದಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ನಾನಾ ಆಯಾಮಗಳು ಯಾವಾಗಲೂ ಕೂಡ ಸಿಗ್ತಾ ಹೋಗುತ್ತೆ ಅನೇಕ ಒಳನೋಟಗಳು ಅದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅದೇ ರೀತಿ ಇಲ್ಲಿ ಮಾಡಾಳು ಪ್ರಶಾಂತ್ ಮೇಲೆ ನಡೆದಿರುವಂತ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲೂ ಕೂಡ ಇಲ್ಲಿ ಅನೇಕ ವಿಚಾರಗಳು ಅಡಗಿರತಕ್ಕಂತದ್ದು ಎಲ್ಲೋ ಒಂದು ಕಡೆ ಈ ಪ್ರಕರಣದ ಮುಖ್ಯ ಆರೋಪಿಯನ್ನು ಹಿಡಿಯುವಂತ ನಿಟ್ಟಿನಲ್ಲಿ ಬೇರೆ ರೀತಿಯಾದ ಪ್ರಯತ್ನಗಳು ನಡೆಯತಾ ಇತ್ತು ಲೋಕಾಯುಕ್ತದಲ್ಲಿ ಇಲ್ಲಿ ಮೂಲ ಟಾರ್ಗೆಟ್ ಆಗಿದ್ದಂತದ್ದು ಪ್ರಶಾಂತ್ ಮಾಡಾಳ ಅಲ್ಲ ಒಬ್ಬ ಐಪಿಎಸ್ ಅಧಿಕಾರಿ ಅನ್ನೋದರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ ನಮಗೆ ಮಾಹಿತಿ ಬಂದಿರತಕ್ಕಂತದ್ದು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಸೋ ಅಂದ್ರೆ ಇಲ್ಲಿ ಪ್ರಶಾಂತ್ ಮಾಡಾಳು ಹೆಗಲ ಮೇಲೆ ಬಂದೂಕನ ಇಟ್ಟು ಮತ್ತೊಬ್ಬರಿಗೆ ಗುರಿಯನ್ನ ಇಡಲಾಗಿತ್ತ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಇದು ಐಪಿಎಸ್ ಅಧಿಕಾರಿಗಳ ಒಂದು ಕಾದಾಟದ ಸ್ಟೋರಿ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಐಪಿಎಸ್ ಅಧಿಕಾರಿಗಳ ನಡುವಿನ ವೃತ್ತಿ ಸಂಘರ್ಷದ ಒಂದು ಭಾಗವಾಗಿ ಅದರ ಒಂದು ಅದು ತಾರಕಕ್ಕೇರಿರತಕ್ಕಂತ ರೀತಿ ಇದು ಕೊನೆಗೆ ಮತ್ತೊಬ್ಬರು ಇನ್ನೊಬ್ಬರನ್ನ ಹಣಿಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂತ ಒಂದು ದಾಳಿಯನ್ನ ನಡೆಸಲಾಯಿತು ಆ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸಲಾಯಿತು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಗುಸುಗುಸು ನಡೀತಾ ಇರುವಂತದ್ದು ಅಧಿಕಾರಿಗಳ ವಲಯದಲ್ಲಿ ಸೋ ಇಲ್ಲಿ ಮಾಡಾಳು ಪ್ರಶಾಂತ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆ ನಡೆದಿರತಕ್ಕಂತದ್ದು ಅಂತಂದ್ರೆ ದಾಳಿ ನಡೆದ ಸಂದರ್ಭದಲ್ಲಿ ಮಾಡಾಳು ಪ್ರಶಾಂತ್ ಒಂದು ಚೀಟಿಯನ್ನ
ತನ್ನ ಬಾಯಲ್ಲಿ ಅಕ್ಕೊಂಡುಂಗುವಂತ ಪ್ರಯತ್ನವನ್ನ ಮಾಡಿರ್ತಾನೆ. ಸೋ ಅದನ್ನ ತೆಗೆದು ನೋಡಿದ ಸಂದರ್ಭದಲ್ಲಿ ಒಬ್ಬ ಐಪಿಎಸ್ ಅಧಿಕಾರಿಯ ಹೆಸರು ಮತ್ತು ಆ ಹೆಸರಿನ ಮುಂದೆ 40 ಲಕ್ಷ ಅಂತ ಬರೆಯಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಅಧಿಕಾರಿಯ ಬಗ್ಗೆ ಮಾಹಿತಿಯನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿರತಕ್ಕಂತದ್ದು ಆ ಅಧಿಕಾರಿಯನ್ನ ವಿಚಾರಣೆ ಒಳಪಡಿಸಬೇಕು ಅಂತ ಹೇಳಿ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಾಡಾಳು ಪ್ರಶಾಂತ್ ಮತ್ತು ಮಾಡಾಳು ಕುಟುಂಬದ ಜೊತೆಗೆ ಆ ಅಧಿಕಾರಿ ಜೊತೆಗೆ ಆ ಅಧಿಕಾರಿಗಿದ್ದಂತ ನಂಟು ಸುಮಾರು 5-6 ವರ್ಷಗಳಿಂದ ಕೂಡ ಉತ್ತಮ ಬಾಂಧವ್ಯ ಇತ್ತು ಮಾಡಾಳು ಪ್ರಶಾಂತ್ ಅವರ ಕುಟುಂಬದ ಜೊತೆಗೆ ಆ ಅಧಿಕಾರಿಗೆ ಮತ್ತು ಆ ಅಧಿಕಾರಿ ಹಿಂದೆ ಎಸಿಬಿ ಯಲ್ಲಿ ಕೆಲಸವನ್ನು ಮಾಡಿದ್ರು ಅನ್ನುವಂತ ಅಂಶ. ಆ ಎಸಿಬಿ ಯಲ್ಲಿ ಕೆಲಸ ಮಾಡುತ್ತಿದ್ದಂತ ಆ ಅಧಿಕಾರಿ ಬಹಳ ದಕ್ಷತೆಯಿಂದ ಕೆಲಸ ಮಾಡುತ್ತಾ ಇದ್ದರು, ಒಬ್ಬ ಯುವ ಉತ್ಸಾಹಿ ಅಧಿಕಾರಿಯಾಗಿದ್ದರು ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಅಂತಹ ಸಂದರ್ಭದಲ್ಲಿ ಎಸಿಬಿ ಯಲ್ಲಿದ್ದಂತ ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿಯ ಜೊತೆಗಿನ ಒಂದು ತಿಕ್ಕಾಟ ಒಂದು ವೃತ್ತಿ ಸಂಘರ್ಷ ಇವತ್ತು ಇಲ್ಲಿ ತನಕ ಈ ಪ್ರಕರಣವನ್ನು ತಂದು ನಿಲ್ಲಿಸಿದೆ. ಇದೇ ಒಂದು ಉದ್ದೇಶಕ್ಕೆ ಮಾಡಾಳು ಪ್ರಶಾಂತ್ ಮೇಲೆ ದಾಳಿಯನ್ನು ಮಾಡಿದ್ರು. ಅಂದರೆ ಯಾವ ಅಧಿಕಾರಿ ಮತ್ತು ಆ ಹಿರಿಯ ಅಧಿಕಾರಿ ಏನಿದ್ರು ಎಸಿಬಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಇಬ್ಬರು ಅಧಿಕಾರಿಗಳ ನಡುವೆ ವೃತ್ತಿ ಸಂಘರ್ಷ ಇತ್ತಲ್ಲ, ಒಬ್ಬರು ನೋಡಿದ್ರು ಒಬ್ಬರಿಗೆ ಆಗ್ತಿರಲಿಲ್ಲ, ಒಬ್ಬರು ಹೇಳಿಗೇನು ಇನ್ನೊಬ್ಬರು ಸಹಿಸ್ತಾ ಇರಲಿಲ್ಲ, ಇವನ್ಯಾಕೋ ನಾನು ಓವರ್ಟೇಕ್ ಮಾಡ್ತಾ ಇದ್ದೇನೆ, ಇವನ್ಯಾಕೋ ನಾನು ಮಾತು ಕೇಳ್ತಾ ಇಲ್ಲ ಅಂತ ಹಿರಿಯ ಅಧಿಕಾರಿಗೆ ಅಥವಾ ಯುವ ಉತ್ಸಾಹಿ ಅಧಿಕಾರಿಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಹಿರಿಯ ಅಧಿಕಾರಿ ಅನ್ನೋ ಒಂದು ನೋವು, ಈ ರೀತಿಯಾದ ಸಂಘರ್ಷ ಆಗ್ತಾನೆ ಇತ್ತು. ಒಬ್ರಿಗೊಬ್ಬರು ತಮಗಿರ್ತಕ್ಕಂಥ ಪ್ರಭಾವವನ್ನು ಬಳಸ್ಕೊಂಡು ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು, ಓವರ್ಟೇಕ್ ಮಾಡುವಂಥ ಪ್ರಯತ್ನ, ನನಗೆ ಇಂಥ ರಾಜಕಾರಣಿ ಬೆಂಬಲ ಇದೆ, ನನಗೆ ಇನ್ನೊಬ್ಬ ಹಿರಿಯ ಅಧಿಕಾರಿ ಬೆಂಬಲ ಇದೆ ಅಂತ ಅವರು ಈ ರೀತಿಯಾದಂಥ ಸಂಘರ್ಷ ನಡೀತಾನೆ ಇತ್ತು. ಅದು ಈಗ ಎಸಿಬಿ ಅಸ್ತಿತ್ವದಲ್ಲಿಲ್ಲ. ಲೋಕಾಯುಕ್ತ ತನ್ನ ಹಿಂದಿನ ಕದರನ್ನು ತೋರಿಸ್ತಾ ಇದೆ, ಹಿಂದಿನ ಶಕ್ತಿ ಬಂದಿದೆ ಲೋಕಾಯುಕ್ತಕ್ಕೆ, ಮತ್ತೆ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂಥ ಕೆಲಸ ಅವರು ಮಾಡ್ತಾ ಇದೆ. ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದೆ ಕರ್ನಾಟಕ ಲೋಕಾಯುಕ್ತ ಅನ್ನೋದು ಮತ್ತೊಮ್ಮೆ ಈಗ ಸಾಬೀತಾಗಿದೆ. ಎಸಿಬಿ ಇಲ್ಲ ಲೋಕಾಯುಕ್ತಕ್ಕೆ, ಈಗ ಮತ್ತೆ ಆ ಅಧಿಕಾರ ಸಿಕ್ಕಿದೆ, ಸಿಂಹ ಸ್ವಪ್ನ ಆಗಿದೆ ರಾಜ್ಯದ ಭ್ರಷ್ಟರಿಗೆ ಅಂತ ಹೇಳಿ. ಅಬ್ಸಲ್ಯೂಟ್ಲಿ. ಬಟ್ ಆದ್ರೆ ಈಗ ಯಾರೇ ಏನೇ ಒಂದು ಪಿತೂರಿ ಮಾಡಿದ್ರು ಅಥವಾ ಯಾವುದೋ ವೈಯಕ್ತಿಕ ಕಾರಣಗಳಿಗೆ ಈಗ ಒಬ್ಬ ಐಪಿಎಸ್ ಅಧಿಕಾರಿ ಮೇಲಿನ ವೈಯಕ್ತಿಕ ಇಶ್ಯೂಗೆ ಇನ್ನೊಬ್ಬ ಐಪಿಎಸ್ ಅಧಿಕಾರಿ ಕೊಟ್ಟಿದ್ರು, ಬಟ್ ಭ್ರಷ್ಟಾಚಾರ ನಡೆದಿರೋದಂತೂ ಕಣ್ಣಿಗೆ ಕಾಣಿಸ್ತಾ ಇದೆ. ಖಂಡಿತ ಭ್ರಷ್ಟಾಚಾರ ನಡೆದಿರೋದು ಮೇಲ್ನೋಟದ ಬಹಳ ಸ್ಪಷ್ಟವಾಗಿದೆ. ಇದು ತನಿಖೆ ಆಗಬೇಕಾಗಿದೆ, ಮುಂದಿನ ದಿನಗಳಲ್ಲೆಲ್ಲ ಕೂಡ ರಿಸಲ್ಟ್. ಆದ್ರೆ ಇಲ್ಲಿ ಐಪಿಎಸ್ ಅಧಿಕಾರಿಗಳ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಐಪಿಎಸ್ ಅಧಿಕಾರಿಗಳ ಅಥವಾ ಐಪಿಎಸ್ ಐಎಎಸ್ ಅಧಿಕಾರಿಗಳ ಸಂಘರ್ಷ ಹೊಸದಲ್ಲ. ಐಪಿಎಸ್ ಅಧಿಕಾರಿಗಳು ತೆಗೆದುಕೊಂಡ್ರೆ ಹಿಂದೆ ಬೆಂಗಳೂರು ಕೇಂದ್ರ ಕಾರಾಗೃಹದ ಹಿರಿಯ ಐಪಿಎಸ್ ಅಧಿಕಾರಿ ಆಗಿದ್ದಂಥವ್ರು ಮತ್ತು ಅವರು ಕೆಳಗಿದ್ದಂಥ ಅಧಿಕಾರಿ ನಡುವೆ ನಡೆದ ತಿಕ್ಕಾಟ ಇರ್ಬೋದು. ಅದಕ್ಕೂ ಮೊದಲು ಇನ್ನೊಬ್ಬ ಹಿರಿಯ ಐಪಿಎಸ್ ಅಧಿಕಾರಿ ಒಂದು ಕೆಫೆ ಡೈರಿಯಲ್ಲಿ ಕುಳಿತ ಸಂದರ್ಭದಲ್ಲಿ ಒಂದು ಯುವತಿಯ ಫೋಟೋ ತೆಗೆದ್ರು ಅಂತ ಹೇಳಿ ಅಲ್ಲಿ ನಡೆದಂತಹ ಸಂಘರ್ಷ. ರೀಸೆಂಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರು ಈಗ ಐಪಿಎಸ್ ರೂಪಾ ಹಾಗೆ ಐಎಎಸ್ ರೋಹಿಣಿ ಸಿಂಧೂರಿ ನಡುವಿನ ಜಟಾಪಟ್ಟಿ ಇರಬಹುದು. ಖಂಡಿತ ಖಂಡಿತ ಇದೆಲ್ಲ ಕೂಡ ಸರ್ಕಾರಕ್ಕೆ ಇರಿಸುಮುರಿಸ್ತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳ ನಡುವೆ ಎಷ್ಟರ ಮಟ್ಟಿಗೆ ನೋಡಿ ಹೊಂದಾಣಿಕೆಯಿಂದ ಹೋದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ಜನರಿಗೆ ಉಪಯೋಗ ಆಗುತ್ತೆ. ಆದ್ರೆ ಈ ಸಂಘರ್ಷ ಇದಾವಲ್ಲ, ಈ ಸಂಘರ್ಷದಿಂದ ಇಡೀ ಆಡಳಿತ ವ್ಯವಸ್ಥೆನೆ ಒಂದು ರೀತಿ ಕುಸಿತ ಆಗಿರ್ತಕ್ಕಂಥದ್ದು, ಮತ್ತೆ ಜನಗಳಿಗೇನು ಉಪಯೋಗ ಆಗೋದಿಲ್ಲ. ಇವರು ತಿಕ್ಕಾಟದಲ್ಲಿ ಜನಗಳಿಗೂ ಕೂಡ ತೊಂದರೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಿದ್ರು.